subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶಿವರಾತ್ರಿ ಪ್ರಯುಕ್ತ ಮಾಡ್ತೀವಲ್ಲ ತಂಬಿಟ್ಟು ಲಾಡು, ಅದು ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನಾನು ಸೋನಾ ಮಸೂರಿ ಅಕ್ಕಿನ ತೊಳೆದು ಒಣಗಿಸಿ ಮನೆ ಒಳಗೆ ಅದನ್ನು ಮಿಕ್ಸಿಲಿ ಹಾಕಿ ಪೌಡರ್ ಮಾಡಿಟ್ಟಿದ್ದೀನಿ ಫೈನಾಗಿ. ಅದನ್ನು ಇವಾಗ ಪ್ಯಾನಿಗೆ ಹಾಕಿಬಿಟ್ಟು ಸಣ್ಣ ಉರಿಲಿ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಅರೋಮೆಟಿಕ್ ಆಗೋ ತನಕ. ಈಗ ಅದೇ ಪ್ಯಾನ್ ಖಾಲಿ ಮಾಡಿಬಿಟ್ಟು ಅದು ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಅರ್ಧ ಕಪ್ಪು ಹುರಿಗಡಲೆ ಬೀಜ ಹಾಕ್ಕೊಳ್ಳಿ, ಮತ್ತು ಅದಕ್ಕೆ ಒಂದು 5-6 ಏಲಕ್ಕಿ ಹಾಕ್ಕೊಳ್ಳಿ. ಅದನ್ನು ಅಷ್ಟೇ ಸಣ್ಣ ಉರಿಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ವಾಮಪ್ ಆಗಬೇಕು ಅದು ಚೆನ್ನಾಗಿ. ಇನ್ನೊಂದು ಸಪ್ರೇಟಾಗಿ 2 ಟೇಬಲ್ಸ್ಪೂನು ಹುರುಗಡಲೆ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ, ಅದು ಲಡ್ಡು ಮಿಕ್ಸಿಗೆ ಆ್ಯಡ್ ಮಾಡಲಿಕ್ಕೆ. ಇವಾಗ ನೋಡಿ, ಅದು ನಾವು ಮೊದಲು ಹುರಿದಿದ್ವಲ್ಲ ಹುರುಗಡಲೆ ಬೀಜ ಕಾರ್ಡಮಮ್, ಅದನ್ನು ಹಾಕ್ಕೊಳ್ಳಿ ಮಿಕ್ಸಿ ಬೌಲ್ಗೆ. ನಾನು ಮೈಕ್ರೋವೇವಲ್ಲಿ ರೋಸ್ಟ್ ಮಾಡಿದ್ದೀನಿ, ಅದು 2 ಟೇಬಲ್ಸ್ಪೂನು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಮತ್ತು ಕೊಬ್ಬರಿ ಹುರಿಯೋದು ಬೇಡ, ಅದೆಲ್ಲ ಬ್ರೌನ್ ಎಲ್ಲ ತೆಗೆದುಬಿಟ್ಟು ತುರಿದಿಟ್ಟಿದ್ದೀನಿ, ಅದನ್ನ ಹಾಕ್ಕೊಳ್ಳಿ. ಹಾಗೆ ಎಳ್ಳಿದೆಯಲ್ಲ ಅದನ್ನು ಅಷ್ಟೇ ಹುರಿದಿದ್ದು 2 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು ಪರ್ಫೆಕ್ಟಾಗಿ ಪೌಡ್ರ್ ಆಗಿದೆ. ಈಗ ಒಂದು ಪ್ಯಾನ್ಗೆ 1 ಕಪ್ಪು ಚಾಪ್ ಮಾಡಿದಂತಹ ಬೆಲ್ಲ ಹಾಕಿಬಿಟ್ಟು ಅದಕ್ಕೆ 1/3 ಕಪ್ಪು ನೀರು ಹಾಕಿ, ಇದಕ್ಕೆ ಅಂಟುಗಿಂಟೇನೂ ಬರಬೇಕಂತಿಲ್ಲ, ಬೆಲ್ಲ ಚೆನ್ನಾಗಿ ಕುದ್ದರೆ ಸಾಕು, ಕುದ್ದುಬಿಟ್ಟು ಕರಗಿದ್ರೆ ಸಾಕು. ನೋಡಿ, ಇವಾಗ ನೋಡಿ, ಬೆಲ್ಲ ಮಿಕ್ಸ್ ಆಯಿತು ನೀರಿನ ಜೊತೆಗೆ. ಇವಾಗ ನೋಡಿ, ಕರಗ್ತು. ಇವಾಗ ನೋಡಿ, ಮೆಲ್ಟ್ ಆಗಿಬಿಡ್ತು ಎಲ್ಲ. ಮತ್ತು ನೋಡಿ, ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿಬಿಟ್ಟಿದೆ, ಕುದೀತಾ ಇದೆ. 1-2 ಕುದಿ ಬಂದರೆ ಸಾಕು. ಈಗ ಇದನ್ನು ನಾವು ಇಂಪ್ಯೂರಿಟೀಸು ಗಲೀಜೆಲ್ಲ ತೆಗಿಲಿಕ್ಕೆ ಒಂದು ಸೀವು ಅಂದರೆ ಜರಡಿಲಿ ಪಾಸ್ ಮಾಡಬೇಕಾಗತ್ತೆ. ನೋಡಿ, ಪಾಸ್ ಮಾಡಿ ಆಯ್ತಲ್ಲ. ನೋಡಿ, ಈಗ ನೀವು ಇದಕ್ಕೆ ಈ ಲಾಡುಗೆ ಅಂಟುಗಿಂಟೆ ಏನು ಬೇಡ, ಅದು ಇವಾಗ ನಾವು ಹುರಿದಿಟ್ಕೊಂಡಂತಹ ಅಕ್ಕಿ ಇಟ್ಟಿದೆಯಲ್ಲ ಅದನ್ನ ಬೌಲ್ಗೆ ಹಾಕ್ಕೊಳ್ಳಿ. ನೀವು ಹೊರಗೆ ತಗೊಂಡು ಮಾಡ್ಬೋದು, ಮಿಲ್ಲಿಗೆ ಕೊಟ್ಬಿಟ್ಟು ಮನೇಲಿ ತೊಳೆದು. ಈಗ ನೋಡಿ, ನಾವು ಮಿಕ್ಸ್ ಮಾಡಿದ್ದೀವಲ್ಲ, ಗ್ರೈಂಡಲ್ಲಿ ಗ್ರೈಂಡ್ ಮಾಡಿದ್ದೀವಲ್ಲ ಆ ಮಿಕ್ಸ್ ಹಾಕ್ಕೊಳ್ಳಿ. ಮತ್ತು ಉಳಿದಂತಹ ಹುರಿಗಡಲೆ ಹುರಿದಿದೆಯಲ್ಲ 2 ಟೇಬಲ್ಸ್ಪೂನ್ ಅದು ಹಾಕ್ಕೊಳ್ಳಿ. ಮತ್ತು ಪೀನಟ್ಸ್ ಹಾಕ್ಕೊಳ್ಳಿ. ಎಳ್ಳು ಹಾಕ್ಕೊಳ್ಳಿ, ಉಳಿದಿದ್ದೆ ಅದನ್ನು. ಕೊಬ್ಬರಿ ಇದೆಯಲ್ಲ 2 ಟೇಬಲ್ಸ್ಪೂನ್ ಅದನ್ನು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 2-3 ಟೀಸ್ಪೂನ್ ತುಪ್ಪ ಹಾಕಿ ಲಡ್ಡು ಮಿಕ್ಸ್ಗೆ. ಚೆನ್ನಾಗಿ ಎಲ್ಲನೂ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಥ್ರೋಟ್ ತಾಗಬೇಕಲ್ಲ ಮಿಕ್ಸ್ಗೆ, ಒಂದು ಕಡೆ ತಾಗಿ ಇನ್ನೊಂದು ಕಡೆ ತಾಗದೇ ಇದ್ದರೆ ಮತ್ತೆ ಸರಿಯಾಗಲ್ಲ ಅದು. ಈಗ ನೋಡಿ, ನಾನು ಇದು ಮಾಡಿಟ್ಕೊಂಡಿದ್ದೀನಲ್ಲ, ಸೀವ್ ಮಾಡಿಟ್ಕೊಂಡಿದ್ದೀನಲ್ಲ ಬೆಲ್ಲದ್ದು ಸೊಲ್ಯೂಷನು, ಅದನ್ನು ಹಾಕ್ಕೊಳ್ಳಿ. ಮೆತ್ತಗೆ ಹಾಕ್ಕೊಳ್ಳಿ, ಯಾಕಂದರೆ ತುಂಬಾ ಬಿಸಿ ಇದೆ, ಕೈಯಿಂದ ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಅಂತ ನೋಡಿ ಫಸ್ಟು. ಇಲ್ಲದಿದ್ದರೆ ಒಂದು ಸ್ಪೂನ್ ಯೂಸ್ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿ ಬಂದುಬಿಡ್ತು. ಇದು ತುಂಬ ತಣ್ಣಗಾದ್ಮೇಲೆ ಕಟ್ಟಕ್ಕೆ ಬರಲ್ಲ, ಅದರಿಂದ ಸ್ವಲ್ಪ ವಾರ್ಮ್ ಇರಬೇಕು, ಅದನ್ನೇ ಕಟ್ಟಬೇಕಾಗತ್ತೆ. ಆಮೇಲೆ ಬೇಕಾದರೆ ಚೂರು ಅಡ್ಜಸ್ಟ್ ಮಾಡ್ಕೋಬೋದು, ಸಣ್ಣದು ಮಾಡ್ಕೋಬೋದು ಬೇಕಾದರೆ. ಫಸ್ಟ್ ದೊಡ್ಡದಾಯ್ತಪ್ಪ ಅಂತಂದರೆ, ಈಗ ನೋಡಿ, ರೌಂಡ್ ಲಾಡು ಮಾಡ್ಕೊಳ್ಳಿ. ಆಲ್ರೆಡಿ 1-4 ಕಟ್ಟಿದ್ದೀನಿ. ನೋಡಿ, ಇನ್ನೊಂದು ತೋರಿಸ್ಬಿಟ್ಟು ಇಡ್ತಾ ಇದ್ದೀನಿ. ನೋಡಿ, ಕಟ್ಬಿಟ್ಟು ಇಡ್ತಾ ಇದ್ದೀನಿ. ಇವಾಗ ಫಸ್ಟ್ ಕ್ಲಾಸ ಕಟ್ಟಕ್ಕೆ ಬರುತ್ತೆ, ಆಮೇಲೆ ಕಟ್ಟಕ್ಕೆ ಬರಲ್ಲ. ನೋಡಿ, ಇವಾಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ. ಆಯ್ತಲ್ಲ, ನೋಡಿ, ಶಿವರಾತ್ರಿ ಪ್ರಯುಕ್ತ ಮಾಡಿದಂತಹ ತಂಬಿಟ್ಟು ಲಾಡು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ನನ್ನ ರೆಸಿಪಿ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.